ಟಿವಿಯಲ್ಲಿ ನೋಡಿದೆ ನಾನು, ಬೆಳಗಿಂದ ಸಂಜೆವರೆಗೂ ಬರ್ತಾ ಇತ್ತು, ಬೆಳಗ್ಗೂ ಬರ್ತಾ ಇತ್ತು. ಮಾಧ್ಯಮ ಸ್ನೇಹಿತರಿಗೆ ನನ್ನ ಭಾಳ ಅವ್ರ ಮೇಲೆ ನಂಬಿಕೆ, ಆಮೇಲೆ ಗೌರವ. ಮಾಧ್ಯಮ ಸ್ನೇಹಿತರು ಯಾವತ್ತೂ ತಪ್ಪು ಮಾಹಿತಿ ಕೊಡಲ್ಲ ಅಂತ ನನ್ನ ವಿಶ್ವಾಸ ಇತ್ತು. ಯಾವ್ದನ್ನ ಒಂದು ಇದ್ದಿದ್ರೆ ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು, ಮಾಹಿತಿ ತಗೊಂಡು ಮಾಡಿ. ಯಾರೂ ಹರಿಶ್ಚಂದ್ರ ಅಲ್ಲ, ಯಾರೂ ಸಹಜ ಇಲ್ಲ, ಯಾರನ್ನ ಮಾಹಿತಿ ತಗೊಂಡು, ನಿಜ ಮಾಹಿತಿ ತಗೊಂಡು ಮಾಡಿ. ಈ ಐ ಎಮ್ ಎಯಲ್ಲಿ ನಾನು ವ್ಯವಹಾರ ಮಾಡಿರೋದು ಸರಿ. ಈ ಐ ಎಮ್ ಎ ಕಂಪನಿ ಬಂದು 13 ವರ್ಷ ಆಗಿದೆ, ಇವತ್ತಿಂದ ನಿನ್ನೆಯಿಂದ ಇಲ್ಲ. ಇಲ್ಲ, ನಾನೇ ತಪ್ಪಾಗಿದ್ರೆ ಅಂತ ಹೇಳಿದ್ದು. ಯಾರನ್ನ ಇಲ್ಲಿ ನನ್ನ ಕಡೆಯಿಂದನೂ ತಪ್ಪಾಗಬಹುದು ಅಂದ್ರೆ ಮಾಹಿತಿ ತಗೊಳ್ಳಿ, ಮಾಹಿತಿ ತಗೊಂಡಿಲ್ಲ ಅಂತ ಮಾಡಬೇಡಿ. ನಾನು ಹರಿಶ್ಚಂದ್ರ ಇಲ್ಲ ಅಲ್ಲ ಅಂತ ಹೇಳಿದ್ದು. ಇಲ್ಲ ಅಲ್ಲ ಹೇಳೋದು ಯಾರು, ಈಗ ತಪ್ಪು ಮಾಡಿರೋದು ಮನುಷ್ಯನೇ ಇಲ್ಲ, ತಪ್ಪು ಮಾಡಿಲ್ಲ ಅಂತ ದೇವ್ರಾಗ್ತಾನೆ. ತಪ್ಪಗ್ ನಾವು ಒಪ್ಕೊಳ್ಬೇಕು. ನಾನು ಅಂತ ಸ್ವಭಾವ ಇದ್ದಿರೋದು ನೇಚರ್ ನಂದು. ಈಗ ಇದ್ದ ತಪ್ಪು ಮಾಡಿದ್ರೆ ಅದು ಮಾಹಿತಿ ತಗೊಂಡು ಮಾಡಿ ಅಂತ. ಮಾಹಿತಿ ಏನಿಲ್ಲ, ಡಾಕ್ಯುಮೆಂಟ್ಸ್ ಇಲ್ಲ, ಸುಮ್ಮನೆ ನೀವೇ 2 ದಿನ ಹೊಡೆಯೋದು. ಈ ಥರ 5 ಕೋಟಿ ಆಸ್ತಿ, 5 ಕೋಟಿ ತಗೊಂಡ್ಬಿಟ್ಟವ್ರೆ. ಇಲ್ಲ ಇಲ್ಲ, ನೆನ್ನೆ ಮಾಧ್ಯಮದಲ್ಲಿ ಬಂದಾದ್ಮೇಲೆ ನನಗೆ ಗೊತ್ತಾಗಿ ಐ ಎಮ್ ಎ ಅವರಿಗೆ ಒಂದು ಆಸ್ತಿ ಮಾಡಿದ್ದೀನಿ. ನಾನು ರಿಚ್ಮಂಡ್ ಟೌನಲ್ಲಿ ಒಂದು ಆಸ್ತಿ ಇದೆ, 14,800 ಸ್ಕ್ವೇರ್ ಫೀಟ್. ನಾನು ತೊಗೊಂಡು ಆಸ್ತಿ 9 ತಿಂಗಳಾಗಿದೆ. 9 ತಿಂಗಳಾದ್ಮೇಲೆ ಭಾಳ ವರ್ಷದಿಂದ ಆಸ್ತಿ ನಾನು ಸೇಲ್ಗಿಟ್ಟಿದೆ. ಭಾಳ ಜನನು ಕೇಳ್ತಾಯಿದ್ರು. 2017 ಡಿಸೆಂಬರಲ್ಲಿ ಇವ್ರು ಬಂದು ಈ ಆಸ್ತಿ ನಮ್ಗೆ ಇಷ್ಟ ಆಗಿದೆ, ಆಸ್ತಿ ಕೊಡಿ ಅಂತ ಕೇಳಿದ್ದಕ್ಕೆ 5 ಕೋಟಿ ಅಡ್ವಾನ್ಸ್ ತೊಗೊಂಡು 9,36,00,000 ರೂಪಾಯಿಗೆ ಆಸ್ತಿ ಕೊಟ್ಟಿದ್ದೀನಿ. ಇಲ್ಲಿ ಅಡ್ವಾನ್ಸೂ ಬ್ಲ್ಯಾಕ್ ಅಮೌಂಟ್ ಏನು ತೊಗೊಂಡಿಲ್ಲ, ವೈಟ್ ಅಮೌಂಟಲ್ಲಿ RTGS ನನ್ನ ಅಕೌಂಟ್ ಮಾಡಿದ್ದಾರೆ ಜನತಾ ಸೇವಾ ಕಾರ್ಪೊರೇಟ್ ಬ್ಯಾಂಕ್ಗೆ. 5 ಕೋಟಿ RTGS ಮಾಡಿದ್ದಾರೆ. RTGS ಕಾಪಿ ಇಲ್ಲಿದೆ. ಅದಾದಮೇಲೆ 2018 ಮೇದಲ್ಲಿ ಪ್ರಾಪರ್ಟಿ ನಾನು ರಿಜಿಸ್ಟರ್ ಮಾಡಿಕೊಟ್ಟಿದ್ದೀನಿ. ಆ ಬ್ಯಾಲೆನ್ಸ್ ಪೇಮೆಂಟ್ 4,03,36,00,000 DD ಮುಖಾಂತರ ಕೊಟ್ಟಿದ್ದಾರೆ. ಸೇಲ್ ಡೀಡ್ ಆಗಿದೆ, ಯಾವುದು ಸಾಲ ಇಲ್ಲ. ನನ್ನ ಆಸ್ತಿ ಅವ್ರು ಮಾಡಿರೋದು ಸೇಲ್ ಡೀಡ್ ಆಗಿದೆ, ಸಾಲ ಏನು ತಗೊಂಡಿಲ್ಲ. ಡಾಕ್ಯುಮೆಂಟ್ಸ್ ಇದೆ ಇಲ್ಲಿ, ದಾಖಲೆ ಇದೆ. ಅದು ಬಿಟ್ಟು ನಂದು ಏನಾರ ಇನ್ವಾಲ್ವ್ಮೆಂಟ್ ಇದ್ದರೆ ನಾನು ಏನು ಬೇಕಾದರೂ ಶಿಕ್ಷೆಗೆ ರೆಡಿ. ನಾನು ಬೇಕಾದ್ರೆ ರಾಜಕೀಯದಿಂದ ನಿರ್ವತಿ ತೊಗೊಳ್ತೀನಿ. ನಾನು ನನಗೂ ಅವರು ಸಂಬಂಧನೇ ಇಲ್ಲ. 13 ವರ್ಷದಿಂದ ಅವ್ರು ವ್ಯವಹಾರ ಮಾಡ್ಕೊಂಡು ಬರ್ತಾರೆ, ನನ್ನ ಪರಿಚಯ ಆಗಿದ್ದವರು. ಈ ಆಸ್ತಿ ನೋಡುವಾಗ ಡಿಸೆಂಬರಲ್ಲಿ 2017 ಡಿಸೆಂಬರ್ ಮುಂಚೆ ಒಂದಿನ ಅವ್ರನ್ನ ಭೇಟಿ ಮಾಡಿರಲಿಲ್ಲ, ಒಂದಿನ ಅವ್ರನ್ನ ಮಾತಾಡಿರಲಿಲ್ಲ. ಏನಕ್ಕಂದರೆ ಈ ಕಂಪನಿ ಯಾವಾಗ ಬೇಕಾದ ಹೋಗ್ಬೋದು, ಏನು ಬೇಕಾದಾಗ್ಬೋದು ಅಂತ ನಮಗೂ ಇಲ್ಲಿ ಒಂದು ಆತಂಕ ಇತ್ತು. ಹಾಗಾಗಿ ಅವ್ರು ಭೇಟಿನೇ ಮಾಡ್ತಿರಲಿಲ್ಲ. ಆಮೇಲೆ ಇವರು ಸ್ಕೂಲ್ಗಳು ಶುರು ಮಾಡಿದ್ರು, ಅಪಾರ್ಟ್ಮೆಂಟ್ ಕಟ್ಟೋಕ್ಕೆ ಶುರು ಮಾಡಿದ್ರು, ಜ್ಯುವೆಲರಿ ಶಾಪ್ಗಳು ಓಪನ್ ಮಾಡಿದ್ರು, ಆಮೇಲೆ ಮೆಡಿಕಲ್ ಶಾಪ್ಸ್ಗಳು ಹಾಕ್ಕೊಂಡ್ರು ಎಲ್ಲ ಕಡೆ, ಎಲ್ಲ ಒಂದು ಕಡೆ ಒಳ್ಳೆ ಬಿಸ್ನೆಸ್ ಮಾಡ್ತಾವ್ರಂತ. ಆ ಹಿನ್ನೆಲೆಯಲ್ಲಿ ನಾವು ಭೇಟಿ ಮಾಡಿ ಆ ಪ್ರಾಪರ್ಟಿ ಕೊಟ್ಟಿದ್ದೆ ನಾನು. 9,36,00,000 ಡೀಟೇಲ್ ಇದೆ, ನನ್ನ ಸೇಲ್ ಡೀಟ್ ಸಮೇತ ಇದೆ. ಸೇಲ್ ಡೀಟೇ ಕೊಟ್ಟಿದ್ದೀನಿ ನಿಮಗೆಲ್ಲ, ಸೇಲ್ ಡೀಟೇ ಇದೆ. 5,05,000 ಅಡ್ವಾನ್ಸ್ December 17 ಅಡ್ವಾನ್ಸ್ ತೊಗೊಂಡಿದ್ದೀನಿ ನಾನು. 2017 ಮೇದಲ್ಲಿ ನಾನು ರಿಜಿಸ್ಟರ್ ಮಾಡಿಕೊಟ್ಟಿದ್ದೀನಿ ಪ್ರಾಪರ್ಟಿ. ನಾನು ಯಾವ ಸಾಲನೂ ತೊಗೊಂಡಿಲ್ಲ ಅವ್ರತವ. ಸೈಡ್ ಓಪನ್ 14,08,00,000 ರಿಚ್ಮೆಂಟ್ ಟೌನ್ ಬಾಲ್ವಿನ್ಸ್ ಬೈಸ್ ಬ್ಯಾಕ್ ಸೈಡ್ ಗೇಟಲ್ಲಿ. ಈಗ ಅಲ್ಲೇ ನೀವು ಅರ್ಥ ಮಾಡ್ಕೊಬೇಕು, ಬಾಲ್ವಿನ್ ಸೈಡ್ ಬ್ಯಾಕ್ ಸೈಡ್ ಗೇಟಲ್ಲಿ 2 ಕೋಟಿ ಆಸ್ತಿ 5 ಕೋಟಿ ಕೊಡೋಕೆ ಸಾಧ್ಯನಾ? ನೀವು ಹೇಳ್ತಾರದ ಲೆಕ್ಕ 5 ಕೋಟಿ ಆಸ್ತಿ ಅಂದರೆ, ಅದು 2 ಕೋಟಿ ಆಸ್ತಿ ಅಂದರೆ ಸ್ಕ್ವೇರ್ ಫೀಟ್ ಒಂದು 100 ರೂಪಾಯಿನೂ ಆಗಲಿಲ್ಲ. ಬೆಂಗಳೂರು ಸಿಟಿಯಲ್ಲಿ ನೀವು ಇಲ್ಲಿಂದ ನೆಂಗಮಂಗ್ಲಾದಲ್ಲಿ ಹೋಗಿ ತೊಗೊಂಡ್ರೆ ಸ್ಕ್ವೇರ್ ಫೀಟ್ 400 ರೂಪಾಯಿ. ಈಗ ಇದು ಓನ್ ಪ್ರಾಪರ್ಟಿ, ನನ್ನ ಹೆಸರಲ್ಲೇ ಇದ್ದಿದ್ದು ನಾನು ಮಾಡಿದ್ದೀನಿ. ಪಬ್ಲಿಷ್ ಮಾಡಿ ಪಬ್ಲಿಕ್ ಪೇಪರಲ್ಲಿ ಪಬ್ಲಿಷ್ ಮಾಡಿ ತೊಗೊಂಡಿದ್ದಾರೆ, ಲೀಗಲ್ ಒಪಿನಿಯನ್ ತೊಗೊಂಡಿದ್ದಾರೆ, ಲೀಗಲ್ ರಿಜಿಸ್ಟರ್ ಮಾಡ್ಕೊಟ್ಟಿದ್ದೀವಿ, ಟ್ಯಾಕ್ಸ್ ಕಟ್ಟಿದ್ದೀವಿ, ಇನ್ಕಮ್ ಟ್ಯಾಕ್ಸಲ್ಲಿ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ ನಾನು. 5 ಕೋಟಿ ಅಡ್ವಾನ್ಸ್ ಬಂದ ತಕ್ಷಣ ನನ್ನ ರಿಟರ್ನ್ಸಲ್ಲಿ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ, 5 ಕೋಟಿ ಇವರಿಂದ RTGS ಮಾಡಿ ನಾನು ಅಡ್ವಾನ್ಸಾಗಿ ತೊಗೊಂಡಿದ್ದೀನಿ ಅಂತ. ಮೇದಲ್ಲಿ ನಾನು ಸೇಲ್ ಡೀಡ್ ಮಾಡ್ಕೊಟ್ಬಿಟ್ಟಿದ್ದೀನಿ. ಸೇಲ್ ಡೀಡ್ ಇದೆ ಅಲ್ಲ ಇಲ್ಲಿ, ಸೇಲ್ ಡೀಡ್ ರಿಜಿಸ್ಟ್ರೇಷನೇ ಆಗಿದೆ. ಅದಕ್ಕೆ ನೀವು ಬಿಟ್ಟು ಏನೋ 2 ಕೋಟಿ ಪ್ರಾಪರ್ಟಿಗೆ ಜಮೀರ್ ಅಹಮದ್ ಖಾನ್ 5 ಕೋಟಿ ತೊಗೊಂಡ್ಬಿಟ್ಟಿದ್ದಾರೆ, ಹೆಂಗೆ ತೊಗೊಂಡಿದ್ದಾರೆ, ಏನು ತೊಗೊಂಡಿದ್ದಾರೆ ಅಂದರೆ ಎಲ್ಲ ಒಂದು ಕಡೆ ನೋವಾಗ್ತದೆ. ಈಗ ನನ್ನ ಮಾಧ್ಯಮದಲ್ಲೂ ಅನುಮಾನ ಪಡ್ಬೋದು, ನಿಮ್ಮಲ್ಲೂ ಅಡ್ವರ್ಟೈಸ್ಮೆಂಟ್ ಬಂತು. ಇಲ್ಲ, 1 ನಿಮಿಷ, ಮಾಧ್ಯಮದಲ್ಲೂ ಅಡ್ವರ್ಟೈಸ್ಮೆಂಟ್ ಬಂತು, ಎಲೆಕ್ಟ್ರಾನಿಕ್ ಮೀಡಿಯಲ್ಲಿ ಸಿಕ್ಕಾಪಟ್ಟೆ ಕೋಟ್ಯಾಂತರ ರೂಪಾಯಿ ಅಡ್ವರ್ಟೈಸ್ಮೆಂಟ್ ಬಂದಿದೆ. ಪಬ್ಲಿಕ್ ಜನತೆ ನಿಮ್ಗೆ ಗೊತ್ತಿತ್ತಾ? ನಿಮ್ಗೆ ಹೆಂಗೆ ಗೊತ್ತಿರಲಿಲ್ಲ, ನಮಗೂ ಹಂಗೆ ಗೊತ್ತಿರಲಿಲ್ಲ. ನಿಮ್ಮ ಮಾಧ್ಯಮದಲ್ಲೂ ಅಡ್ವರ್ಟೈಸ್ಮೆಂಟ್ ತೊಗೊಂಡಿರಲ್ಲ, ಕೋಟ್ಯಾಂತರ ರೂಪಾಯಿ ತೊಗೊಂಡಿದ್ದಾರೆ ಅಡ್ವರ್ಟೈಸ್ಮೆಂಟ್.
ಇಲ್ಲ ಈಗ ಪಬ್ಲಿಕ್ ಡೊಮೈನ್ ನೀವೇನ್ ತಗೊಂತೀರಾ ಈಗ ನಿಮ್ಗೂ ಪರ್ಸನೇಜ್ ಹೇಳ್ಬೋದು ತಾನೆ. ಕಂಪನಿ ಡೊಮೈನ್ ಅಲ್ಲಿ ನಾವು ಅದೇ ಕಂಪನಿ ಅಂತ ಕೊಟ್ಟಿರೋದು. ನಾವು ಅದೇ ಕಂಪನಿ ಅಂತಾನೆ ನೀವೇನ್ ತಿಳ್ಕೊಂಡಿದ್ರಿ? ನಾವು ಹಂಗೆ ತಿಳ್ಕೊಂಡಿದ್ದು, ನಾವು ಅದೇ ಕಂಪನಿ ಅಂತ ನಾವು ತಿಳ್ಕೊಂಡಿದ್ವಿ. ನೀವೇನ್ ತಿಳ್ಕೊಂಡ್ರಿ ಸರ್? ನಾವು ಅದೇ ಈಗ ನೀವು ಕೊಟ್ಟ ಆನ್ಸರ್ ತಗೊಂಡಿಲ್ವ ಪಬ್ಲಿಕ್? ಈಗ ಈಗ ಆಗಿರೋದು ಘಟನೆ ನೋಡಿದ್ರೆ ಪಬ್ಲಿಕ್ ಹಣ ತಾನೆ ಅದನ್ನು. ಒಂದೊಂದು ಚಾನಲ್ ಅವ್ರು ಕೊಂಡೆ ತಿಂಗಳಿಗೆ ಎಷ್ಟೋ ತಗೊಂಡಿದ್ದಾರೆ. ಡೌಟ್ ಇದ್ದಿದ್ದು ಯಾರು ಮಾಡ್ತಾರೆ ಜಾಸ್ತಿ? ದಡ್ಡ ನನ್ನ ಆಸ್ತಿ ಮಾಡಕ್ಕೆ ಆಸ್ತಿ ತಗೊಳ್ಳೋ ಯಾರಿಲ್ವ ರಿಚ್ಮಂಡ್ ಟೌನಲ್ಲಿ? ಅವ್ರಿಗೇನು ಮಾಡಬೇಕಾ? ಭಾಳ ದಿನದಿಂದ ಕೇಳ್ತಾ ಇದ್ರು ಆಪೋಸಿಟ್ ಒಂದು ಅಪಾರ್ಟ್ಮೆಂಟ್ ಕಟ್ತಾ ಇದ್ದಾರೆ ಅವರು. ಅವಾಗ ಅವಾಗ ನಾನು ಎಲ್ಲ ಇದು ಓಡೋಗ್ಮೇಲೆ ಡೌಟ್ ಬಂದಿರೋದು. ಈಗ ಮೊನ್ನೆ ಹೋದ್ಮೇಲೆ ಎಲ್ಲರಿಗೂ ಡೌಟ್ ಬಂದಿರೋದು. ನಾನು ಇಫ್ತಿಯಾರ್ ಪಾರ್ಟಿಗೆ ಹೋಗಿದ್ದೀನಿ, ಅವರಿಗೆ ಅವ್ರ ಇಫ್ತಿಯಾರ್ ಪಾರ್ಟಿಗೆ ಹೋಗಿದ್ದೀನಿ, ನಾನು ಮಂತ್ರಿಯಾಗಿ ಇಫ್ತಿಯಾರ್ ಪಾರ್ಟಿಗೆ ಹೋಗಿದ್ದೀನಿ ರಂಜಾನ್ ತಿಂಗಳಲ್ಲಿ, ಈ ರಂಜಾನ್ ತಿಂಗಳಲ್ಲಿ ಹೋದ ರಂಜಾನ್ ತಿಂಗಳಲ್ಲಿ ಇಫ್ತಿಯಾರ್ ಪಾರ್ಟಿಗೆ ಹೋಗಿದ್ದೀನಿ. ಅದಾದಮೇಲೆ ಈ ರಂಜಾನ್ ತಿಂಗಳಲ್ಲಿ ಭಾಳ ಜನ ವಾಟ್ಸಪ್ಪಲ್ಲಿ ಬಂತು ಸೋಷಿಯಲ್ ಮೀಡ್ಯಾದಲ್ಲಿ, ಇವರೇನು ಮಂತ್ಲಿ ಪೇಮೆಂಟ್ ಕೊಡೋದಲ್ಲಿ ಪೇಮೆಂಟ್ ಕೊಡ್ತಾ ಇಲ್ಲ, ಆ ಥರ ಜನ ಹೋಗೋದು, ಗಲಾಟೆ ಮಾಡೋದು. ಆವಾಗ ನಾನು ಆ್ಯಸ್ ಎ ಮಂತ್ರಿಯಾಗಿ ನನ್ನ ಜವಾಬ್ದಾರಿ ಇರ್ತದೆ, ನಾನು ಮೈನಾರಿಟಿ ಮಿನಿಸ್ಟರ್ ಆಗಿದ್ದೀನಿ. ಆಗಾಗ ಒಂದ್ಸತಿ ವಿಸಿಟ್ ಕೊಟ್ಟಿದ್ದೀನಿ, ಏನಪ್ಪ ನಿಮ್ಮಲ್ಲಿ ಜನ ಬಂದು ಗಲಾಟೆ ಮಾಡ್ತಾಯಿದ್ದಾರೆ ಅಂತ, ಜನ ಬಂದು ಗಲಾಟೆ ಮಾಡ್ತಾವ್ರೆ ಅಂತ ನಾನು ವಾಟ್ಸಪ್ಪಲ್ಲಿ ಬರ್ತಾಯಿದ್ದೆ, ನೀವು ಪೇಮೆಂಟ್ ಮಾಡ್ತಾ ಇಲ್ಲ ಅಂತ ಒಂದು 2 ತಿಂಗಳಿಂದ. ಏನು ಸಮಾಚಾರ ಅಂತ ಅವ್ರ ಶಾಪಿಗೆ ಬೆಟ್ಟಿನೂ ಕೊಟ್ಟಿದ್ದೀನಿ, ಅವಾಗೆಲ್ಲ ತೋರಿಸೋರು ಗೋಲ್ಡ್ ಇಕ್ಕೊಂಡಿದ್ರು ಎಷ್ಟೋ ಕೆ ಜಿ ಗೋಲ್ಡು. ನಾನು ಅನ್ಸಿಗೆ ರಂಜಾನ್ ಟೈಮಲ್ಲಿ, ರಂಜಾನ್ ಟೈಮಲ್ಲಿ ನಾನು ನೆನ್ನೆಯಿಂದ ಹೇಳ್ತದಿಲ್ಲ, ನಾನು SIT ತನಿಖೆ ಫಸ್ಟ್ ಮಾಡಿ ಮೊದಲೇ ಏನು ಮಾಡ್ಬೇಕು ಸರ್, ಇದು ಅವ್ನು ಎನ್ನೆಲ್ಲ ಆಸ್ತಿ ಇಟ್ಟವನೆ ಮೊದಲೇ ಆಸ್ತಿ ಐಡೆಂಟಿಫೈ ಮಾಡಬೇಕು. ನೆನ್ನೆ ನಾವೇ ನಮ್ಮ ಮುಸ್ಲಿಂ ಲೀಡರ್ಸ್ ಎಲ್ಲ ಸೇರಿ, ನಸೀರ್ ಅಹಮದ್ ಅವನು, ಹಾರಿಸ್, ರಿಜ್ವಾನು, ನಾವೆಲ್ಲ ಸೇರಿ ಒಂದು 25 ಅವನ ಹೆಸರಲ್ಲಿ ಇದ್ದಿದ್ದ ಆಸ್ತಿ ನೆನ್ನೆ ಹೋಮ್ ಮಿನಿಸ್ಟರ್ಗೂ ಕೊಟ್ಟಿದ್ವಿ, ಮುಖ್ಯಮಂತ್ರಿಗೆ ಕೊಟ್ಟಿದ್ವಿ. ಅದನ್ನು ನಮ್ಮ ಬಂದಿರೋದ ಮಾಹಿತಿ ಪ್ರಕಾರ ಬೇನಾಮಿ ಆಸ್ತಿ ಇವನು ಇಟ್ಟಿದ್ದಾನೆ, ಬೇನಾಮಿ ಎಲ್ಲೋ ಆಸ್ತಿ ಇಟ್ಟಿದ್ದಾನೆ. ಅದು ನಾವು ಪತ್ತೆ ಮಾಡ್ತಾಯಿದ್ವಿ. ನಾವು ಯಾವುದೋ ಒಂದು ಫೆಡ್ರೇಷನ್ಗೆ ಸ್ವಲ್ಪ ನೋಡ್ರಪ್ಪ ಸ್ವಲ್ಪ ದಯಮಾಡಿ. ಏನಿಗಂದರೆ ಪಾಪ ಇತಿ ಬಡವ್ರು ದುಡ್ಡಿದ್ದು ಪಾಪ ಬಡವ್ರು ಅಂದರೆ ಎಂಥ ಬಡವ್ರು ಅಂದರೆ DJDಯಲ್ಲಿ ಅವರು ಪಾಪ ಆಟೋ ಇಕ್ಕೊಂಡಿರೋನು, ಒಂದು ಹೊಸ ಆಟೋ ತೊಗೊಳ್ಬೇಕಾದ್ರೆ 160,000 ಸಾವಿರನೋ 70,000 ಸಾವಿರ ಆಗ್ತದೆ. ಅವನೇನು ಮಾಡ್ತಾರೆ ಈ ಆಸೆಗೋಸ್ಕರ ಒಂದು ಲಕ್ಷಕ್ಕೆ 20,000 ಮಾಡಿಬಿಟ್ಟು ಆ ದುಡ್ಡು ಅಲ್ಲಿ ಕಟ್ಟೋನೆ. ಏನಿಗಂದ್ರೆ ತಿಂಗ್ಳಿಗೆ 5,000 ರೂಪಾಯಿ ಬರ್ತದೆ, ನಾನು ಹೆಂಗೋ ಬಾಡಿಗೆ ಆಟೋ ಓಡಿಸ್ಬಿಟ್ಟು ನಾನು ಇದು ಮಾಡ್ಕೊಳ್ಬೋದಿಲ್ಲ. ಇಲ್ಲ ನಾವು SIT ಇಲ್ಲ, ನಾನು ನಿನ್ನೆ ಮಾಧ್ಯಮದಲ್ಲಿ ಹೇಳಿದ್ದೀನಿ, ಇವತ್ತು ಮುಖ್ಯಮಂತ್ರಿಗೆ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ SIT ಕೊಡಬೇಕಂತ ಕೇಳಿದ್ದೀನಿ. SIT ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೆ ಮಾಧ್ಯಮ ಮುಖಾಂತರ ನಾನು ಧನ್ಯವಾದಗಳು ಸಲ್ಲಿಸೋಕೆ ಬಯಸ್ತಾ ಇದ್ದೀನಿ. ಅದು SIT ನೋಡುವ ತನಿಖೆ ಆಗಲಿ, ತನಿಖೆ ಆಗಲಿಲ್ಲ ಅಂದರೆ ನಾನು ಹೇಳ್ತಾಯಿದ್ದಿಲ್ಲ ಅದು CBI ಕೊಡಬೇಕು. ಆಮೇಲೆ ಅದ್ರ ಜೊತೆಯಲ್ಲಿ ನಿನ್ನೆ ಮಾಧ್ಯಮದಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಮನ್ಸೂರ್ ಖಾನ್ ಅವ್ರನ್ನ, ದಯಮಾಡಿ ಆಗಿದೆ ಇತ್ತು ಪಬ್ಲಿಕ್ ದುಡ್ಡಿದ್ದು, ಇತಿ ಬಡವರಿದ್ದಾರೆ, ನಿಮ್ಮ ಮಾಧ್ಯಮ ಮುಖಾಂತರ ನಿಮ್ಮ ಮನವಿ ಮಾಡ್ಕೊತೀನಿ, ತಾವು ಎಲ್ಲಿದ್ದೀರಾ ಬನ್ನಿ, ನಿಮ್ಮ ಸರ್ಕಾರ ನಿಮ್ಮ ಜೊತೆ ಇದೆ. ಯಾರ್ಯಾರು ದುಡ್ಡು ತೊಗೊಂಡಿದ್ದೀವಿ ಹೇಳಿದ್ದೀರಾ? ಭಾಳ ಜನ ರಾಜಕಾರಣಿಗಳು ದುಡ್ಡು ತೊಗೊಂಡವ್ರೆ, ಬ್ಯೂರೋಕ್ರೇಟ್ಸ್ ದುಡ್ಡು ತೊಗೊಂಡಿದ್ದಾರೆ, ಭಾಳ ಜನಕ್ಕೆ ನಾನು ದುಡ್ಡು ಕೊಟ್ಬಿಟ್ಟಿದೆ ಅಂತ. ಅಂಥ ದುಡ್ಡೆಲ್ಲ ಪಬ್ಲಿಕ್ ದುಡ್ಡು, ಅದು ನಾವು ರಿಕವರಿ ಮಾಡುವ. ಯಾರ್ಯಾರು ನೀವು ಕೊಟ್ಟಿದ್ದೀರಾ? ರಿಕವರಿ ಮಾಡಿ ಪಾಪ ದುಡ್ಡು ಕೊಡುವ, ಆಗಿದೆ, ನಾವು ನಿಮ್ಮ ಜೊತೆ ಇರ್ತೀವಿ. ಇದು ನಾವು CBI ಕೊಡಕ್ ನಾವು ತಯಾರು. ಈಗ ನಾವು ಯಾರಿಲ್ಲ ಅಂದಿದ್ದು ಮೊದಲೇ ತನಿಖೆ ಒಂದ ನಮ್ಮ ಇದಲ್ಲಿ ಭರವಸೆ ಇಲ್ವಾ? ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ, ನಮ್ಮ ರಾಜ್ಯ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನಮ್ಮ ಭರವಸೆ ಇಲ್ವಾ? ನೋಡುವ ಆ ತನಿಖೆ ಆಗಲಿಲ್ಲ ಅಂದ್ರೆ CBI ಕೊಡ್ಬೇಕಂತ ಇದ್ದೀನಿಲ್ಲ ಅಂದ್ರೆ CBI ಡೈರೆಕ್ಟ್ ಕೊಟ್ಬಿಟ್ರೆ ನಮ್ಮವ್ರು ಸರಿ ಇಲ್ಲ ಅಂತ ಆಗ್ತದೆ ತಾನೆ? ನಮ್ಮವ್ರ ಮೇಲೆ ವಿಶ್ವಾಸ ಇಲ್ವಾ ನಮಗೆ? ನಮ್ಮವ್ರ ಮೇಲೆ ವಿಶ್ವಾಸ ಇಲ್ವಾ? ಇಲ್ಲ ತಮ್ಮ ಮಾಧ್ಯಮದವ್ರಿಗೆ ವಿಶ್ವಾಸ ಇಲ್ವಾ? ನೀವೇ ಹೇಳ್ಬಿಡಿ, ನಮ್ಮ ಮಾಧ್ಯಮದವರು ನಮ್ಮ ಇಲ್ಲಿ ಇಲ್ಲಿ ಅಧಿಕಾರಿಗಳ ಮೇಲೆ ಪೊಲೀಸರ ಮೇಲೆ ನಂಬಿಕೆ ಇಲ್ಲ ಅಂತ. ಮಾಧ್ಯಮದವರು ನಾವೆಲ್ಲೂ CBI ಕೊಡಿ ಅಂತ ಹೇಳಲಿಲ್ಲ. CBI ನಿರ್ಧಾರ ಮಾಡಿದವರು ಸರ್ಕಾರನೇ. ಟ್ವಿಟರ್ ಅಲ್ಲಿ ಹಾಕಿದ್ರು ಯಾರು CM, ನಾವು CBI ವಹಿಸ್ತೀವಿ ಅಂತ. ಅದಾದ ತಕ್ಷಣ SIT ಬಂದ್ರೆ ಯಾಕೆ ನಿಮ್ಮಲ್ಲಿ ಒಂದ್ವಾ? ನಮ್ಮಲ್ಲಿಲ್ಲ, ನಾವು ನಾನು ಹೇಳ್ತೇವಲ್ಲ CM ನಂಬಿಕೆ ಇರ್ಲಿಲ್ವಾ CBI ಕೊಡಕ್ಕಿಂತ ಮುಂಚೆ? ಯಾರಿಗೆ? CM ಟ್ವಿಟರ್ ನಾನು ನೋಡಿಲ್ಲ. ಈಗ CM ಕೇಳ್ಬೇಕು, ಅದು ನೀವು CM ಕೇಳ್ಬೇಕು, ಅದು ನೀವು CM ಕೇಳ್ಬೇಕು. ನೀವು ಅದು ನನ್ ಕೇಳಿದ್ರೆ ನೀವು 2 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಆರ್ಥಿಕ ವಂಚನೆ ಆದ ಪ್ರಕರಣ ಯಾವ್ದಾದ್ರೆ ಅದು CBI ಹೋಗ್ಬೇಕು ಅಂತ ಕಾನೂನು ಇದೆ. ಆಗಿರ್ಬೇಕಾದ್ರೆ ಇದ್ರದ್ದು ಒಂದ್ ರಾಜ್ಯ ಅಲ್ಲ. ಸ್ವಾಮಿ ನಿನ್ನೆ ಈಗ ಈ ತೀರ್ಮಾನ ಮಾಡ್ತೀವಿ,
ಈಗ ತೀರ್ಮಾನ ಮಾಡಬೇಕಾಗಿರೋದು ಮಾನ್ಯ ಮುಖ್ಯಮಂತ್ರಿಗಳು. ನಿನ್ನೆ ನಾವು ಒಂದ್ ನಿಮಿಷ ಕೇಳಿಲ್ಲಿ, ನಾವು ನಿನ್ನೆ ನಾವು ಮುಸ್ಲಿಂ ಸಮಾಜ ಲೀಡರ್ಗಳು ನಸೀರ್ ಅಹಮದ್ ಸಾಹೇಬ್ರು, ಹ್ಯಾರಿಸ್ ಅವರು, ರಿಜ್ವಾನ್ ಅವರು, ನಾವು ಹೋಮ್ ಮಿನಿಸ್ಟರ್ನ ಭೇಟಿ ಮಾಡಿ, ಸಿ ಮುಖ್ಯಮಂತ್ರಿನ ಭೇಟಿ ಮಾಡಿ, ಇದು ಸಿ ಎ ಟಿಗೆ ಆಗಿಲ್ಲ ಅಂದ್ರೆ ಸಿ ಬಿ ಆದರೂ ಕೊಡಿ, ಇದು ಪಾಪ ಬಡವ್ರು ದುಡ್ಡು ಇರೋದಿದ್ದಲ್ಲಿ ಇದು ಯಾರ್ಯಾರಿದ್ದಾರೆ ಅವರೆಲ್ಲ ಆಚೆ ಬರಬೇಕು, ಅವ್ರ ತಟ್ಟ ಶಿಕ್ಷೆ ಆಗಬೇಕು ಅಂತ ನಿನ್ನೆ ನಾನು ಹೇಳಿದ್ದೀನಿ. ಯಾವುದು ಒಳಗಡೆ ಜಗಳ? ಖಂಡಿತ ಖಂಡಿತ ಇಲ್ಲ, ಏನೇನು ಇಲ್ಲ. ಈಸ್ ಅವರ್ ಲೀಡರ್, ಈಸ್ ಇನ್ ಕಾಂಗ್ರೆಸ್ ಪಾರ್ಟಿ, ಈಸ್ ಅವರ್ ಕಾಂಗ್ರೆಸ್ ಲೀಡರ್. ಅವನು ಯಾವನೋ ಇಲ್ಲ, ಅದು ಪ್ರೂವ್ ಆಗ್ಬೇಕು ತಾನೆ. ಯಾವನೋ ಆಡಿಯೋ ಕಳಿಸ್ಬಿಟ್ರು ಸರ್ ಅವನದೇ ಅಂತ, ಇನ್ನ ಪ್ರೂವ್ ಆಗಲಿಲ್ಲ ತಾನೆ. ಈಗ ಅವ್ರು ಪ್ರೂವ್ ಆದ್ರೆ ತಾನೆ ನಾವು ಅವ್ರ ಮೇಲೆ ಹೇಳಕ್ ಸಾಧ್ಯ. ಈಗ ರೋಷನ್ ಬೇಗ್ ಬಗ್ಗೆ ಹೇಳಕ್ಕಂದ್ರೆ ಮನ್ಸೂರ್ದೆ ಅಂತ ಕ್ಯಾಸೆಟ್ ಹೆಂಗಿದೆ? ಹೌದು, ನಾನು ಸುಸೈಡ್ ಮಾಡ್ಕೊಂತೀನಿ ಅಂತ ಹೇಳವನೆ. ಈಗ ಸುಸೈಡ್ ಮಾಡ್ಕೊಂಡ್ರೆ ಒಂದ್ ವಾರ ಆಗಿರ್ಬೋದು ಆ ಕ್ಯಾಸೆಟ್ ರಿಲೀಸ್ ಆಗಿ, ಹೋದ ವಾರ ತಾನೆ ಆಗಿರೋದು. ಇಷ್ಟೊಂದು ಬಾಡಿ ಸಿಗ್ಬೇಕಾಗಿತ್ತು, ಫೇಕ್ ಆಡಿಯೋನು ಇರ್ಬೋದು ಅದು. ಆ ತನಿಖೆ ನಡೀತಾ ಇದ್ದಾರೆ, ತನಿಖೆ ಮಾಡ್ತಾ ಇದ್ದಾರೆ. ಹಂಗೂ ನಾನು ಮಾಧ್ಯಮ ಮುಖಾಂತರ ಮನ್ಸೂರ್ ಅವ್ರನ್ನ ಕೈ ಜೋಡ್ಸ್ ಮನವಿ ಮಾಡಿ ಕೇಳ್ಕೊತೀನಿ ನಾನು, ದಯಮಾಡಿ ಬನ್ನಿ, ಆಗಿದಾಗಿದೆ. ನೀವು ಹೇಳಿದ್ದೀರಿ ಆಡಿಯೋದಲ್ಲಿ, ನಿಮ್ಮದೇ ಆಡಿಯೋ ಆಗಿದ್ರೆ ಯಾರಿಗೋ ನಾನು ಕೊಟ್ಟು ರಾಜಕಾರಣಿಗಳಿಗೆ ದುಡ್ಡು ಕೊಟ್ಟಿದ್ದೀನಿ, ಬ್ಯೂರೋಕ್ರೇಟ್ಸ್ನ ದುಡ್ಡು ಕೊಟ್ಟಿದ್ದೀನಿ, ಬನ್ನಿ ಯಾರ್ಯಾರು ಕೊಟ್ಟಿದ್ದೀರಾ ಪಬ್ಲಿಕ್ ದುಡ್ಡು ಅವ್ರಿಗೆ ಹೆಂಗೆ ಎತ್ಕೊಡ್ತೀರಾ ನೀವು? ಅದೆಲ್ಲ ನಾವು ವಸೂಲಿ ಮಾಡಿಬಿಟ್ಟು ಜನ್ಗಳಿಗೆ ಹಂಚ್ಬಿಡುವ, ಜನ್ಗಳಿಗೆ ಹಚ್ಚುವ, ಯಾರನ್ನ ಇರಲಿ ಅವನು, ನಿಮ್ಗೆ ಏನೇನೂ ಆಗಲ್ಲ. ನಿಮ್ಮ ಜವಾಬ್ದಾರಿ ನಮ್ಮದು, ನಾವು ವಹಿಸ್ಕೊತೀವಿ ಜವಾಬ್ದಾರಿ. ಪಾಪ ಬಡವ್ರು ಇದ್ದಾರೆ ಸರ್, ಪಾಪ ಕೂಲಿ ಮಾಡೋರು, ಪಾಪ ಸ್ವಂತ ಮನೆ ಮಾಡಿಬಿಟ್ಟವ್ರು ಸರ್, 8-8 ಲಕ್ಷಕ್ಕೆ ಸ್ವಂತ ಮನೆ ಮಾಡಿಬಿಟ್ಟು, ಏನೋ ಮನೆ 6-6 ಲಕ್ಷ 7-7 ಲಕ್ಷಕ್ಕೆ ಸ್ವಂತ ಮನೆ ಮಾಡಿಬಿಟ್ಟು ಬಾಡಿಗೆ ಮನೆಗೆ ಹೋಗಿದ್ದಾರೆ. ಪಾಪ ಬಾಡಿಗೆ ಹೆಂಗೆ ಕಟ್ಟೋದವರು? ಬಾಳ ಜಾ ಭೋಗ್ಯಮ್ಮ ಮನೆಯಲ್ಲಿದ್ದಾರೆ, ಭೋಗ್ಯಮ್ಮ ಮನೆ ಬಿಟ್ಬಿಟ್ಟಿದ್ದಾರೆ, ಭೋಗ್ಯಮ್ಮ ಮನೆ ಬಿಟ್ಟು ಬಾಡಿಗೆ ಮನೆಗೆ ಹೋಗಿದ್ದಾರೆ. ಇಲ್ಲ, ಅದಕ್ಕೊಂದು ಕಾರಣ ಹೇಳಿದ್ದಾರೆ ಅವರು. ಇದು ರಂಜಾನ್ ಹಬ್ಬ ಬಂತು ನಮ್ಮದು, 5ನೇ ತಾರೀಕು ರಂಜಾನ್ ಹಬ್ಬ. ಯೂಶಲಿ ನಾವು ಮುಸ್ಲಿಮಲ್ಲಿ ರಂಜಾನ್ ಹಬ್ಬ ಅಂದರೆ ಒಂದು 2-3 ದಿನ ಮಾಡ್ತಾರೆ. ಆ ರಂಜಾನ್ ಹಬ್ಬಕ್ಕೆ ನಾನು ಕ್ಲೋಸ್ ಮಾಡಿದ್ದೀನಿ ನಾನು, 9ನೇ ತಾರೀಕು 10ನೇ ತಾರೀಕು ಓಪನ್ ಮಾಡ್ತೀನಿ ಅಂತ ಆ ಕಾರಣದಿಂದ ಲಾಕ್ ಮಾಡಿದ್ದಾರೆ ಅವರು. ರಂಜಾನ್ ಹಬ್ಬ ಒಂದಿನ ಮುಂಚೆ 4ನೇ ತಾರೀಕೇನೋ, ರಂಜಾನ್ ಹಬ್ಬ 5ನೇ ತಾರೀಕು ಇದ್ದಿದ್ದು ಈ ಬಾರಿ, 4ನೇ ತಾರೀಕಿಗೆ ರಂಜಾನ್ ಹಬ್ಬ ಕಾರಣ ತೋರಿಸಿ ನಾನು 8ನೇ ತಾರೀಕು ವಾಪಸ್ ಓಪನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ಕಾರಣದಿಂದ ಬಂದ್ ಮಾಡಿದ್ದಾರೆ. ಈಗ ಬ್ರದರ್ ನಾನೇ ನಾನು ನಾನು ಹೇಳ್ತೀನಿ ಕೇಳಿ, 26ನೇ ತಾರೀಕು 27ನೇ ತಾರೀಕು ಡೇಟ್ ನನಗೆ ಗೊತ್ತಿಲ್ಲ. ಭಾಳಷ್ಟು ನನಗೆ ಸೋಷಿಯಲ್ ಮೀಡಿಯಾ ವಾಟ್ಸಪ್ಪಲ್ಲಿ ಬಂತು ಈ ಥರ ಹೋಗಿ ಗಲಾಟೆ ಮಾಡೋದು. ಜನಗಳು ನನಗೂ ವಾಟ್ಸಪ್ಪಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು, ಸರ್ ಇವ್ನು ಪೇಮೆಂಟ್ ಮಾಡ್ತಲ್ಲ 2-3 ತಿಂಗಳಿಂದ ಇವ್ರ ಕೈಗೆ ಸಿಗ್ತಾ ಇಲ್ಲ ಅಂದಿದ್ದಕ್ಕೆ ನಾನೇ ಆಫೀಸ್ ಹೋಗಿದ್ದೀನಿ. ಅವ್ರ ಇದರಲ್ಲಿದ್ದಾರೆ ನಮ್ಮ ಬೋರಿಂಗ್ ಹಾಸ್ಪಿಟಲ್ ತವ IMA ಜ್ಯುವೆಲರಿ ಶಾಪ್, ಅಲ್ಲಿ ನಾನೇ ಸ್ವತಃ ಹೋಗಿ ಭೇಟಿ ಕೊಟ್ಟಿದ್ದೀನಿ. ನಾನು ಸ್ವತಃ ಹೋಗಿ ಭೇಟಿ ಕೊಟ್ಟಾದ್ಮೇಲೆ ಕೇಳಿದೆ ಅವ್ರಿಗೆ, ಏನು ಸರ್ ಈ ಥರ ವಾಟ್ಸಪ್ಪಲ್ಲಿ ಬರ್ತಾ ಇದೆ, ದುಡ್ಡು ಕೊಡ್ತಲ್ಲ ಅಂತ 2 ತಿಂಗಳಿಂದ, ಏನಾಗಿದೆ ನಿಮಗೆ, ಏನು ಸಮಾಜ? ಇಲ್ಲ ಸರ್, ಯಾವುದೋ ದುಡ್ಡು ಬರಬೇಕಾಗಿದೆ. ಬೆಂಚ್ ಅವಾಗ ಅಂಗಡಿಗೆ ಹೋಗಿದ್ದೀನಿ ನಾನು 26ನೇ ತಾರೀಕು, ಈ ಆಗದು ಹೋದ ತಿಂಗಳು ಅಂಗಡಿಯಲ್ಲಿದ್ದರು. ಆಮೇಲೆ ಎಲ್ಲ ತೋರಿಸು, ಏನು ಗೋಲ್ಡ್ ಇದೆ ನಮ್ಮ ತವ, ಎಲ್ಲ ಇದೆ, ಡೈಮಂಡ್ಸ್ ಇದೆ, ಎಲ್ಲ ಇದೆ ಸರ್. ಒಂದು 2-3 ದಿನ ಸರ್, 5ನೇ ತಾರೀಕುವರೆಗೂ ಎಲ್ಲರದು ಅಕೌಂಟ್ ಕ್ಲಿಯರ್ ಮಾಡಿಬಿಡ್ತೀನಿ ಅಂದರು. ಏನಕ್ಕಂದರೆ ಆಸ್ ಎ ರೆಸ್ಪಾನ್ಸಿಬಿಲಿಟಿ ಪರ್ಸನ್, ನನಗೆ ಬಂದಾದಮೇಲೆ ನಾನು ಹೋಗಲೇಬೇಕಾಗ್ತದೆ. ನಾನು ಈ ಥರ ಮಾಡ್ತಾ ಇರೋದು ಕನ್ಸಲ್ಲೂ ನಾವು ಯೋಚನೆ ಮಾಡಿರಲಿಲ್ಲ. ಆಮೇಲೆ ಜನಗಳಿಗೂ ಗೊತ್ತಿದ್ರು, ಪಾಪ ಯಾರು ಜನ ಹಾಕೋರು ಹೇಳಿ ಸರ್. ಆಮೇಲೆ ಇವತ್ತು ನೆನ್ನೆದಿಲ್ಲ, ಇದು ಕಂಪನಿ 13 ವರ್ಷದಿಂದ ಕಂಪನಿ ನಡ್ಸ್ಕೊಂಡು ಬರ್ತಾ ಇರೋದು. ಏನೋ ಇವತ್ತು ನೆನ್ನೆ ಬಂದ ಅಂದರೆ ಭೇಟಿ ಮಾಡಿ ನಾವು ಸಾಥ್ ಕೊಟ್ಟಿದ್ರೆ ಪರವಾಗಿಲ್ಲ. ಅವನು ಸ್ಕೂಲ್ ಓಪನ್ ಮಾಡಿದ್ದಾನೆ, ಮೆಡಿಕಲ್ ಶಾಪ್ಸ್ ಓಪನ್ ಮಾಡಿದ್ದಾನೆ, ಆಮೇಲೆ ಎಷ್ಟೋ ಮಾಲ್ಗಳು ಓಪನ್ ಮಾಡಿದ್ದಾರೆ, ಎಲ್ಲೋ ಎಷ್ಟೋ ಅಪಾರ್ಟ್ಮೆಂಟ್ಗಳು ಅವೆ, ಅಪಾರ್ಟ್ಮೆಂಟ್ಗಳು ಕೊಟ್ಟಿದ್ದಾರೆ. ರೋಷನ್ ಬೇಗ್ ಬಗ್ಗೆ ಯಾರು ಷಡ್ಯಂತ್ರ ಮಾಡ್ತಾ ಇಲ್ಲ, ಆಡಿಯೋಯಿಂದ ಬಂದಿರೋದು ಅವ್ರ ಬಗ್ಗೆ ಮಾತಾಡ್ತಾವ್ರೆ. ಈಗ ನನ್ನ ಬಗ್ಗೆ ಹೆಂಗೆ ಮಾತಾಡ್ತಾವ್ರೆ? ಈಗ ಮಾಧ್ಯಮದಲ್ಲಿ ನಿನ್ನೆ ಬಂತು, ಏನಂತ ಬಂತು ಆ ಸುದ್ದಿ? ನಿಜ ಸುದ್ದಿನದು 2 ಕೋಟಿ ಆಸ್ತಿ, 5 ಕೋಟಿ ತೊಗೊಂಡ್ಬಿಟ್ಟವ್ರಂತ ಆ ಥರನೇ ರೋಷನ್ ಬೇಗ್ದು. ಯಾರು? ಹಾಂ, ಖಂಡಿತ ಅವರೇ ಮಾಧ್ಯಮದಲ್ಲಿ ಡಿನೇ ಮಾಡಿದ್ದಾರೆ. ನನ್ನ ತಮ್ಮ ಅಂತ ಹೇಳಿ ಅವ್ರಂತೆ, ನನ್ಗೆ ಗೊತ್ತಿಲ್ಲ.
ಸರ್ ಅರಿ ಅದು 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 ಸಾಧ್ಯನೇ ಇಲ್ಲ ರೋಷನ್ ಬೇಗ್ ಟ್ವೀಟ್ ಮಾಡೋಕ್ಕೆ. ಅವ್ರದ್ದು ನಮ್ಮ ಇಲ್ಲ ಅವ್ರದ್ದು ನಮ್ಮ ಸಂಬಂಧನೇ ಬೇರೆ. ಆಮೇಲೆ ಇದೊಂದು ಮಾಧ್ಯಮ ಸ್ನೇಹಿತರಿಗೆ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ, ನಾನು ಲೀಡರ್ ಆಗೋಕ್ಕೆ ರಾಜಕೀಯಕ್ಕೆ ಬಂದಿಲ್ಲ, ನಾನು ಒಬ್ಬ ಸೇವಕ, ಜನ ಸೇವೆ ಮಾಡೋಕೆ ಬಂದಿರೋದು ನಾನು. ನಾನು ಲೀಡರ್ ಹಾಕೋಕ್ಕೆ ಬಂದಿಲ್ಲ. ನಾನು ಆ ಲೀಡರ್ ಆಗೋಕ್ಕೆ ಬರ್ತಾರೆ ನೋಡಿ, ಅವರೇನು ಆ ಥರ ಮಾಡ್ತಾ ಇರ್ಬೋದು. ನಾನು ಒಬ್ಬ ಸೇವಕ, ನಾನು ಸೇವೆ ಮಾಡೋಕ್ಕೆ ಬಂದಿರೋದು ನಾನು ರಾಜಕೀಯದಲ್ಲಿ. ನಾನು ರಾಜಕಾರಣಿಯಾಗಿ ಲೀಡರ್ ಆಗಿ ಬಂದಿಲ್ಲ. ನಾನು ನಾನು ಬೇಕಾಗೂ ಇಲ್ಲ ನನಗೆ. ನಾನು ಯಾವತ್ತೂ ರಾಜಕೀಯಕ್ಕೆ ಆಸೆ ಪಟ್ಟವನಲ್ಲ. ನಾನು ಮಂತ್ರಿಯಾಗಿದ್ದೆ ಕುಮಾರಸ್ವಾಮಿ ಪೀರಿಯಡಲ್ಲಿ. ಆಗ ಬರೇ ಕುಮಾರಸ್ವಾಮಿ ಅವರು ನಮ್ಮ ಈದ್ಗಾ ನಮ್ಮ ನಮಾಜಿಗೆ ಬಂದಿಲ್ಲ ಅಂತ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟೆ. ನಾನು ಮಂತ್ರಿ ಆಗಾಗ ಏನೇನೋ ಸರ್ಕಸ್ ಮಾಡಿಬಿಡ್ತಾರೆ. ಯಾವುದಕ್ಕೆ ಆ ಥರ ಇಲ್ಲಿ ಯಾರು ನಾಲ್ಕು ಜನ ಮಾಡಿದ್ರು ಆವಾಗ? ಇದು ಅಲೋಕ್ ಕುಮಾರ್ ಕರೆಸಿನ ತನಿಖೆನೂ ಮಾಡಿದ್ರೆ, ಅಲೋಕ್ ಕುಮಾರ್ಗೂ ಮಾತಾಡಿದೆ. ಆರನೇ ತಾರೀಕಿನ ಅಲೋಕ್ ಕುಮಾರ್ ಕರೆದಿದ್ರಂತೆ, ಆರನೇ ತಾರೀಕು ಅಲೋಕ್ ಕುಮಾರ್ ಕರೆದಿದ್ರಂತೆ ಅವ್ರನ್ನ. ಯಾರಿಗೂ ಈಗ ಗೊತ್ತೇ ಆಗಲಿಲ್ಲ ಸರ್. ಅದು ನೀವು ಶೋರೂಮ್ ಹೋಗಿದ್ರೆ ನೀವು ಒಂದಿನ ಮುಂಚೆನೂ ಗೊತ್ತಾಗ್ತಾ ಇರಲಿಲ್ಲ ನಿಮಗೆ. ಈಗ ಬ್ರದರ್ ಒಂದೇ ಸೆಕೆಂಡ್, ನೀವು ಇಷ್ಟೆಲ್ಲ ಪ್ರಶ್ನೆ ಕೇಳ್ತಾ ಇದ್ರಲ್ಲ, ಈಗ ನೀವು ನಿಮ್ಗೆ ಒಂದು ಮಾಧ್ಯಮದವ್ರಿಗೆ ದಯಮಾಡಿ ಬೇಜಾರು ಮಾಡಿಲ್ಲ, ನಿಮ್ಮ ಬಗ್ಗೆ ಭಾಳ ಗೌರವ. ನೀವು ಅಡ್ವರ್ಟೈಸ್ಮೆಂಟ್ ಹಾಕೊಂಡು ಬಂದಿರಿ ತಾನೆ ಒಂದನೇ ತಾರೀಕು ಮೂವತ್ತನೇ ತಾರೀಕುವರೆಗೂ. ಮಾಡಿದ್ದಾರೆ ಇಲ್ಲ ಇಲ್ಲ, ನಿಮ್ಗೆ ಒಂದು ನಿಮ್ಮ ಅಣ್ಣ ಅಣ್ಣವ್ರ ಹೆಸರೇನು? ಅಣ್ಣ ಹೆಸರೇನು ನಿಮ್ದು? ಹೆಸರೇನು ಹೆಸರೇನು ತಮ್ಮ ಹೆಸರು ಸರ್? ಪ್ರವೀಣ್ ಸರ್, ತಾವು ಹೇಳಿದ್ರಿ ನಮ್ಮ ಪವರ್ ಟಿ ವಿಯಲ್ಲಿ ನಾನು ಎಕ್ಸ್ಪೋಸ್ ಮಾಡಿದ್ದೀನಂತ. ಭಾಳಷ್ಟು ಟಿ ವಿಯಲ್ಲಿ ಎಕ್ಸ್ಪೋಸ್ ಮಾಡಿದ್ದಾರೆ. ಅವರು ಸಣ್ಣ ಪುಟ್ಟ ಟಿ ವಿ ಅವ್ರಿಗೆ ಇದು ಈಗ ನಮ್ಗೆ ಹೆಂಗೆ ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ಎಕ್ಸ್ಪೋ ಬರ್ತಾಯಿಲ್ಲ ಆ ಥರ ದೊಡ್ಡ ದೊಡ್ಡ ರಾಜಕಾರಣಿಗಳು ಆ ಥರ ದೊಡ್ಡ ದೊಡ್ಡ ಚಾನಲ್ನವ್ರಿಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದವ್ರು ಸಣ್ಣ ಪುಟ್ಟ ಚಾನಲ್ಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿಲ್ಲ ಅವರು. ಈಗ ಜಿ ಎ ಟು ಝೆಡ್ ಚಾನಲ್ ಅಂತ ಇದೆ, ಅವ್ರಿಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿಲ್ಲ. ಪವರ್ ಚಾನಲ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿಲ್ಲ. ಅವ್ರು ಕೊಡ್ತಾ ಇದ್ದಿದ್ದು ಟಿ ವಿ 9 ಪಬ್ಲಿಕ್ ಟಿ ವಿ ಸುವರ್ಣ ಚಾನಲ್ ಇಲ್ಲ ಹೇಳೋದು ಹೇಳೋದು ಇಲ್ಲ ನಿಮ್ಮ ಮೇಲೆ ದೂರ್ತಾ ಇಲ್ಲ ಸರ್ ನಾನು. ಹಾಂ ದೂರ್ತಾ ಇಲ್ಲ ನಾನು. ನಮ್ಗೆ ಗೊತ್ತಾಗಿದ್ರೆ ಯಾರನ್ನ ಬಿಡ್ತಾ ಇದ್ರಾ? ಹಾಂ ಇಲ್ಲ, ನಾನು ಉದಾಹರಣೆ ಹೇಳಿದೆ, ನಾನು ಬ್ಲೈಮ್ ಮಾಡ್ತಾ ಇಲ್ಲ ಮಾಧ್ಯಮದಲ್ಲಿ. ಈಗ ನಿಮ್ಗೂ ಗೊತ್ತಾಗ್ಲಿಲ್ಲ ಅಂತ ನಾನು ಹೇಳಿದ್ದು ಅದು ಪ್ರಶ್ನೆ. ಹೌದಾ? ಅವ್ರು ಯಾವ ರೀತಿ ಇನ್ಕ್ವೈರಿ ಮಾಡ್ತಾರೆ ಆ ರೀತಿ ಸ್ಪಂದಿಸ್ತೀವಿ. ಹಾ ಖಂಡಿತ ಮಾಡಲೇಬೇಕಿಲ್ಲ. ಆಮೇಲೆ ಯಾರು ಸರ್? ನಾನು ನೀವು ಕೇಳೋದು ಮುಂಚೆ ನಾನು ಕೇಳೋದು ಮುಂಚೆ ಹೇಳಿದೆ, ಅವನು ಟೋಟಲ್ 4 ಸತಿ ಭೇಟಿ ಮಾಡಿದ್ದೀನಿ 2017 ಮುಂಚೆ ಡಿಸೆಂಬರ್. ಅದು ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ, ಅದು ನೀವು ಸಾಬೀತುಪಡಿಸಿದ್ರೆ ಎಲ್ಲ. ನಾವು ಅವನಿಗೆ 2017 ಮುಂಚೆ ಭೇಟಿ ಆಗಿದ್ರೆ ರಾಜಕೀಯದಲ್ಲಿ ನಿರ್ವೃತ್ತಿ ತಗೊಂತೀನಿ ನಾನು. ನಾನು ಭೇಟಿ ಆಗಲಿಲ್ಲ 2017 ಈ ಆಸ್ತಿ ಬೇಕಂತ ಬಂದಿದ್ದಕ್ಕೆ. ಅದು December 17 ಭೇಟಿ ಮಾಡಿದ್ದೀನಿ, ಆಸ್ತಿ ಕೊಟ್ಟಿದ್ದೀನಿ ನಾನು. ಆಸ್ತಿ ಕೊಟ್ಟಾದ್ಮೇಲೆ ಅಡ್ವಾನ್ಸ್ ಕೊಟ್ಟ 5 ಕೋಟಿ ಮೇ ತಿಂಗಳಲ್ಲಿ ರಿಜಿಸ್ಟರ್ ಮಾಡುವಾಗ ಸೇಲ್ಡ್ ಅಡ್ವಾನ್ಸ್ ಸಿಕ್ಕಿದ್ದೀನಿ. ಅದಾದಮೇಲೆ ಒಂದು 2 ಸತಿ, ಅದೇ ನಾನು ಒಂದು ಶೋರೂಮ್ಗೆ ಒಂದು ಸತಿ ಹೋಗಿದ್ದು ನಾನು. ಅದಾದಮೇಲೆ ಒಂದು ಇಫ್ತಿಯಾರ್ ಪಾರ್ಟಿಗೆ ಮೊನ್ನೆ ಈ ರಂಜಾನಲ್ಲಿ ಇಫ್ತಿಯಾರ್ ಪಾರ್ಟಿಗೆ ಅಂತ ಒಂದಿನ ಹೋಗಿದ್ದೀನಿ. ಏ ಖಂಡಿತ ಖಂಡಿತ ಅಲ್ಲ, ವಿ ಆರ್ ಬ್ರದರ್, ನಥಿಂಗ್ ಲೈಕ್ ದಟ್. ಹಾ ಈಗ
ಕ್ಯಾಬ್ ಹೋಗ್ಲಿಲ್ಲ, ಇದು ಮಾತ್ರ ಯಾಕೆ ಹೋದ್ರು, ಬಸ್ ಇಲ್ಲ 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 ಇಲ್ಲ, ನಾವು ಈ ಜನ ಬಂದು ಯಾವುದಲ್ಲೂ ಆಂಬಿಡೆಂಟ್ ಅಲ್ಲಿ ಬೇರೆ ಯಾವ್ದಾದ್ರು ನಾಲ್ಕೈದು ಕಂಪನಿಗೆ ಆಗಿತ್ತು. ಈ ತರ ರೋಡಲ್ಲಿ ಸಾವಿರಾರು ಜನ ರೋಡಿಗೆ ಬಂದಿರಲಿಲ್ಲ, ಈ ಮೊದಲೇ ಬಾರಿ ರೋಡಿಗೆ ಬಂದಿದ್ದು ನಿಮಗೂ ಮಾಧ್ಯಮದವ್ರಿಗೂ ಗೊತ್ತಿತ್ತು, ನನಗಿಂತ ಹೆಚ್ಚಾಗಿ ನಿಮ್ಗೆ ಗೊತ್ತಿತ್ತ ಸರ್? ಇಲ್ಲ ಆವಾಗ ನಾನು ಇರಲಿಲ್ಲ, ನಾನು ಆವಾಗ ನಾನು ರಾಜಕೀಯದಲ್ಲಿ ಇಲ್ಲದಿರೋದು. ಈ ಮಧ್ಯದಲ್ಲಿ ಗಲ ಆಗಿದೆ ಸರ್, ನಾಲ್ಕೈದು ಕಂಪ ಆಂಬಿಡೆಂಟ್ ಅಂತ ಇತ್ತು, ಯಾವುದೋ ಎರಡು ಮೂರು ಕಂಪನಿಗೆ ಆಗಿದೆ. ಈ ಥರ ಬೀದಿಗೆ ಜನ ಬಂದಿರಲಿಲ್ಲ, ಈ ಥರ ಬೀದಿಗೆ ಜನ ಬಂದಿರಲಿಲ್ಲ. ಬೀದಿಗೆ ಜನ ಬಂದಾದ್ಮೇಲೆ ನಾವು ಬರಲೇಬೇಕು. ಈಗ ಜನ ಬೀದಿಗೆ ಬಂದಾದ್ಮೇಲೆ ನಾವು ಸುಮ್ಮ ಕೂರೆ ಆವಾಗ ಹೋಗಿಲ್ಲ, ಈಗ ಹೋಗಬೇಕಂದ್ರೆ ಅದು ಸರಿಗೆ ಹೋಗಲಿಲ್ಲ. ಹಾಂ, ಯಾರಿಗೆ ಇಲ್ಲ ನಮ್ಗೆ ಗೊತ್ತಿರಲಿಲ್ಲ. ಛೇ 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 ಛೇ, ನೋಡಿ ನೋಡಿ, ಇದೇ ಮಾಧ್ಯಮದವ್ರು ಕನ್ಫ್ಯೂಸ್ ಮಾಡೋದು. ಯಾರೋ ನಾಲ್ಕು ಜನ ಪೇಮೆಂಟ್ ಕೊಡ್ತಾ ಇಲ್ಲ ಅಂತ ಇದು ಮಾಡಿದ್ರು, ವಾಟ್ಸಪ್ ಮಾಡಿದ್ರು. ಒಂದು ನಿಮಿಷ ಬ್ರದರ್, ಅದೇ ಯಾರೋ ನಾಲ್ಕು ಜನ ವಾಟ್ಸಪ್ ಮಾಡಿದ್ರು, ಇವ್ರ ಗಲಾಟೆ ಆಗಿತ್ತು, ಗಲಾಟೆ ಆದ್ಮೇಲೆ ನಮ್ಮ ವಾಟ್ಸಪ್ ಬಂತು. ನಾನು ಫೋನ್ ಮಾಡಿ ಕೇಳಿದೆ, ಏನ್ರಿ ವಾಟ್ಸಪ್ಪಲ್ಲಿ ಬರ್ತಾ ಇದೆ ನಿಮ್ಮದು ಏನೋ ಪೇಮೆಂಟ್ಗಳು ಕೊಡ್ತಾ ಇಲ್ಲ. ಇಲ್ಲ ಸರ್ ರಂಜಾನ್ ತಿಂಗಳು, ಇಲ್ಲ ಸರ್ ನಾವು ಒಂದು 10ನೇ ತಾರೀಕು 5ನೇ ತಾರೀಕು ಎಲ್ಲ ಕ್ಲಿಯರ್ ಮಾಡ್ತೀವಿ ಅಂದರು. ಆಗಾಗ ಹಂಗೆ ಡೌಟ್ ಬಂದು ನನಗೆ ನೋಡಿದ್ದೀನಿ ಅಂಗಡಿಗೆ. ಸರ್ ಅದು ಸರ್ಕಾರ ಈಗ ಯಾರು, ಒಂದು ನಿಮಿಷ, ನೀವು ಯಾರು ನಾಲ್ಕು ಜನ ಮಾಡಿದ ತಕ್ಷಣ ನೀವು ಹಿಂಗೆ ಹೇಳ್ಬಿಟ್ರೆ, ನೀವು ಯಾರು ಇಲ್ಲ ಜನಗಳದ್ದು ಒಂದು ತಪ್ಪೇನಾಗಿದೆ ಬ್ರದರ್, ಯಾರಿಗೂ ಅವ್ರು ತಿಳಿಸಿಲ್ಲ, ಯಾವ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟಿಲ್ಲ, ಜನನು ಹೋಗಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಸರ್ ನಮ್ಗೆ 2 ತಿಂಗಳಿಂದ ಪೇಮೆಂಟ್ ಕೊಟ್ಟಿಲ್ಲ ಅಂದರೆ, ಅವ್ರು ಯಾರ್ಯಾರಿಗೂ ಹೇಳಿಲ್ಲ, ಬರೇ ವಾಟ್ಸಪ್ಪಲ್ಲಿ ಮೆಸೇಜ್ಗಳು ಮಾಡಿದ್ರು. ಯಾವುದು ಈಗ ಅಲೋಕ್ ಕುಮಾರ್ ಕೇಳಬೇಕು, ಅದು ಕಂಪ್ಲೇಂಟ್ ಬಂದಿದೆ. ಈಗ ನಾನು ಪೊಲೀಸ್ ತನಿಖೆ ಮಾಡಿ ನನ್ನ ಕೇಳಿದೆ ಸರಿ, ನೀವು ಅಲೋಕ್ ಕುಮಾರ್ದೆಲ್ಲ ನನ್ನ ಕೇಳಿದೆ, ನಾನು ಹಿಂಗೆ ಉತ್ತರ ಕೊಡೋಕ್ಕಾಗ್ತದೆ? ಈಗ ನನ್ಗೆ ಗೊತ್ತಿದ್ದಂಗೆ ಈ ಜನ ಪಾಪ ಅವ್ರ ಬಗ್ಗೆ ವಿಶ್ವಾಸ ಇಟ್ಟಿದ್ರು, ಐ ಎಮ್ ಎ ಮನ್ಸೂರ್ ಖಾನ್ ಮೇಲೆ ಇವತ್ತಿಲ್ಲ ನಾಳೆ ಕೊಡ್ತಾರೆ ಹಿಂಗೆ ಹೋಗ್ತಾರಂತ ಯಾರೂ ನಿರೀಕ್ಷೆ ಇಟ್ಟಿರಲಿಲ್ಲ. ಜನಾನು ಎಲ್ಲೋ ನನ್ನ ತಿಳಿದಂಗೆ ಎಲ್ಲೂ ಹೋಗಿ ಕಂಪ್ಲೇಂಟು ಕೊಟ್ಟಿಲ್ಲ ಅವರು. ಏನಕ್ಕೆ ಒಂದು ಭರೋಸೆ ವಿಶ್ವಾಸ 13 ವರ್ಷದಿಂದ ಕೊಟ್ಕೊಂಡು ಬರ್ತಾವನೆ, ಈ ಥರ ಫ್ರಾಡ್ ಕಂಪನಿ ಓಡೋಗಿ ಬಿಡ್ತಾನಂತ ಗೊತ್ತಿರಲಿಲ್ಲ ಜನಗಳು ಪಾಪ. ಒಂದೇ ಸತಿ ರಾತ್ರಿ ರಾತ್ರಿ ಸರ್ ಅದೇ ಹೇಳಿದ್ದು, ನೆನ್ನೆ ಹೇಳಿದ್ದೀನಿ ನಾನು ಪಾಪ ಬಟ್ ಸರ್ ಒಂದೇ ನೆನ್ನೆ ಬ್ರದರ್ ನೆನ್ನೆ ಅದೇ ಕೇಳಿಲ್ಲಿ ನೆನ್ನೆ ಅದೇ ಹೇಳಿದ್ದು ಪಾಪ ಬಡವ್ರು ಎಂಥ ಬಡವ್ರು ಅಂದರೆ ಅವರು ಆಟೋ ರಿಕ್ಷಾ ಡಿಜಿಹಳ್ಳಿಯಲ್ಲಿ ಸ್ವಂತ ಆಟೋ ರಿಕ್ಷಾ ಪರ್ಚೇಸ್ ಮಾಡಬೇಕಾದ್ರೆ, ಒಂದು ನಿಮಿಷ ಕೇಳಿ, ಸ್ವಂತ ಆಟೋ ರಿಕ್ಷಾ ಪರ್ಚೇಸ್ ಮಾಡಬೇಕಾದ್ರೆ 1,70,000 ಆಗ್ತದೆ. ಈಗ ಅವನು ಸೇಲ್ ಮಾಡೋಕೆ ಹೋದ್ರೆ ಕರೆಕ್ಟಾಗಿ ಮಾರ್ಕೆಟ್ ವ್ಯಾಲ್ಯೂ 1,30,000-40,000 ಸಿಗ್ತದೆ. ಅವನ ಹಣ ಹುಡಿಯಲ್ಲಿ 1,00,000 ಆಟೋ ರಿಕ್ಷಾ ಮಾಡಿಬಿಟ್ಟವ್ರೆ, ಆ 1,00,000 ಅಲ್ಲಿ ಆದರೆ ನಮ್ಗೆ 5,000 ರೂಪಾಯಿ ಬಂದರೆ 5,000 ರೂಪಾಯಿ ತಿಂಗಳಿಗೆ ಬರ್ತದೆ, ಮನೆ ಜೀವನ ನಡ್ಸೋಕೆ ಆಗ್ತದೆ ಅಂತ ಹೇಳ್ಬಿಟ್ಟು ಬಾಡಿಗೆ ಆಟೋ ಓಡಿಸ್ತವ್ರೆ. ಭಾಳ ಜನ ಮದುವೆಗಳು, ಇನ್ನು 2 ವರ್ಷ ಆಯ್ದಪ್ಪ ಮದುವೆ, ಇನ್ನು ಇಕ್ಕೊಂಡು ನಾವೇನು ಮಾಡೋದು, ಅಲ್ಲಿ ಇಟ್ಬಿಡು ಆ ದುಡ್ಡು, ಪ್ರತಿ ವರ್ಷ ಪ್ರತಿ ತಿಂಗಳು 15,000 ಬರ್ತದೆ ಅಂತ ಹೇಳ್ಬಿಟ್ಟು ಪಾಪ ಅಂಥವ್ರು ಭಾಳ ಜನ ಇದ್ದಾರೆ. ಎಲ್ಲಿ ಬರ್ಬೇಕು ತಾನೆ, ಸಿಗ್ಬೇಕು ತಾನೆ ಅವರು? ಈಗ ನೀವೇ ಕೊಡಿ ಅಡ್ರೆಸ್, ಇಲ್ಲಿ ಮಾಧ್ಯಮದವರು ಹೇಳ್ಕೊಂಡು ಬಂದ್ಬಿಡ, ನಾನೇ ಹೋಗ್ತೀನಿ, ನಾನೇ ಹೋಗ್ತೀನಿ. ಇಲ್ಲ ಈಗ ನಾವು ಈಗ ಹೇಳ್ತಾ ಇರೋದು ಅವ್ನು ಇಲ್ಲ ಇಲ್ಲ ಎಲ್ಲಂತ ಪೊಲೀಸವರು ಪತ್ತೆ ಮಾಡ್ತಾವ್ರೆ. ನಾನು ಅದಕ್ಕೆ ಮನ್ಸೂರ್ಗೆ ಮಾಧ್ಯಮ ಮುಖಾಂತರ ರಿಕ್ವೆಸ್ಟ್ ಮಾಡ್ಕೊಂಡಿರೋದು ಕೇಳಿಲಿ ಹಂಗೆ. ಅದಕ್ಕೆ ಈಗ ಮನ್ಸೂರ್ ಆಚೆ ಬಂದ್ರೇ ಗೊತ್ತಾಗೋದು, ಮನ್ಸೂರ್ ಮುಂದೆ ಬಂದ್ರೇ ಗೊತ್ತಾಗೋದು. ನಿಮ್ಮ ಮಾತಿಗೆ ಪ್ರಶ್ನೆ ಮನ್ಸೂರ್ ಅವ್ರು ಬಂದ್ರೇ ಸಿಕ್ಕೋದು. ನಾನು ಹಂಗಾಗಿ ನನ್ನ ಮಾಧ್ಯಮ ಮುಖಾಂತರ ಮನ್ಸೂರ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ದಯಮಾಡಿ ಇದು ಬಡವ್ರ ಜನ ಹಣ, ಯಾರಿಗೋ ನಿನ್ನ ಬಡವ್ರ ಹಣ ಯಾರಿಗೋ ಕೊಟ್ಬಿಟ್ಟು ನೀವು ಓಡೋಗ್ಬಿಟ್ರೆ ಆಗಲ್ಲ, ದಯಮಾಡಿ ಪುಣ್ಯ ಕಟ್ಕೊಳ್ಳಿ, ಬನ್ನಿ ನಿಮ್ಮ ಜೊತೆ ನಾವು ಇದ್ದೀವಿ, ಸರ್ಕಾರ ನಿಮ್ಮ ಜೊತೆ ಇದೆ. ಯಾರು ಕೊಡಬೇಕು ಅಷ್ಟಿಲ್ಲ ಇಷ್ಟು ಜನಗಳಿಗೆ, ಕರೆಸಿ ಏನೋ ಒಂದು ಮಾಡಿಕೊಡುವ. ಯಾರ್ಯಾರು ಕೊಟ್ಟಿದ್ದಾರಾ? ಜಮೀರ್ ಅಹಮದ್ ಖಾನ್ಗೆ ಎಷ್ಟು ಕೊಟ್ಟಿದ್ದಾರೆ, ಮತ್ತೊಂದು ಎಷ್ಟು ಕೊಟ್ಟಿದ್ದಾರೆ, ಯಾವುದೋ ಪಾರ್ಟಿ ಅಂತಾರೆ, ಕೊಟ್ಟು ಇಸ್ಕೊಳ್ಳುವ ರಿಕವರಿ ಮಾಡುವ.
ಅನುಮಾನ ಬಂದು ವರದಿ ಪ್ರಸಾದ ಮೇಲೆ ಯಾರು ಮಾಡೋ ಅವ್ರ ಮೇಲೆ ಸರ್ ಅನುಮಾನ ಬಂದಂಗ್ ಮಾಡೇ ಇಲ್ಲ ಸರ್ ಅವರು ಕೊನೆಯವರೆಗೂ ಕೊನೆಯವರೆಗೂ ಅವ್ರ ಶೋರೂಮ್ ಹೋಗಿ ಚೆನ್ನಾಗಿ ನಡೀತಾ ಇದೆ ಸೇಲ್ಗಳು ಆಗ್ತವೆ ಈಗ ಆರ್ ಬಿ ಐ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಅವನ್ನ ಐ ಬಿ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಯಾವಾಗ ಇಲ್ಲ ಯಾವಾಗ ಇಲ್ಲ ನಮ್ಗೆ ಗೊತ್ತಿಲ್ಲ ಯಾವುದು ಸನ್ ಟಿವಿ ನೋಡಿದ್ದೀನಿ ಒಂದ್ ಮೂರ್ ನಾಲ್ಕು ತಿಂಗಳ ಹಿಂದೆ ನೋಡಿದ್ದೀನಿ ಈಗ ಒಂದೊಂದ್ ಸಾರ್ ಒಂದೊಂದ್ ಟಿವಿ ಚಾನಲ್ ಒಂದ್ ಬರ್ತದೆ ದಯ ಮಾಡಿ ಬೇಜಾನ್ ಮಾಡ್ಬೇಡಿ ಈಗ ಒಂದ್ ಯೂನಿಫಾರ್ಮ್ ಮಾಡ್ಕೊಳ್ಳಿ ನೀವು ಒಂದ್ ಯೂನಿಫಾರ್ಮ್ ಮಾಡ್ಕೊಳ್ಳಿ ನೀವು ಈಗ ಇಲ್ಲ ಒಂದ್ ನಿಮಿಷ ಅಣ್ಣಜಿ ಈಗ ಏನಾಗಿದೆ ನಮ್ದು ಎಷ್ಟು ಚಾನಲ್ ಇದೆ ನನ್ನ ಸಿಗುವಂತ 15-20 ಚಾನಲ್ಗಳವೆ ನಮ್ಮ ಕರ್ನಾಟಕ ನಮ್ಮ ರಾಜ್ಯದಲ್ಲಿ ಅದರಲ್ಲಿ ಒಂದೊಂದಲ್ಲಿ ಒಂದೊಂದು ಸುದ್ದಿ ಬರ್ತದೆ ಹೆಂಗ್ ನಂಬದ್ ನಾವು ಎಲ್ಲಾದಲ್ಲಿ ಒಂದೇ ಸುದ್ದಿ ಬಂದ್ರೆ ನಾವು ಹೌದಪ್ಪ ಎಲ್ಲ ಸರ್ ಏನ ಜಾಬ್ರಿ ಅಂತ ಅದು ಹೌದು ಇದೇ ಇಲ್ಲ ಅದಕ್ಕೆ ತಾನೆ ನಿನ್ನೆಯಿಂದ ನಾವು ಒದ್ಲಾಡ್ತಾ ಇರೋದು ಇಲ್ಲ ಸರ್ ಒಂದ್ ನಿಮಿಷ ನಾವು ಅದಕ್ಕೆ ತಾನೆ ನಿನ್ನೆಯಿಂದ ನಾವು ಒದ್ಲಾಡ್ತಾ ಇರೋದು ನಾನು ಸಿ ಬಿ ಐನೇ ತನಿಖೆ ಕೊಡಿ ಅಂತ ಮುಖ್ಯಮಂತ್ರಿಗೆ ಬಲ್ಲಂತ ಮಾಡಿದೆ ನನ್ನ ಪ್ರೆಷರ್ ಅದೇ ಹಾಕಿದ್ದು ಯಾರು ಯಾರು ಇದಾರೆ ರಾಜಕಾರಣಿಗಳು ಆಚೆ ಬರಲಿ ಯಾರು ಬ್ಯೂರೋಕ್ರೆಟ್ಸ್ ಇದಾರೆ ಆಚೆ ಬರಲಿ ಯಾರಿದೆ ತಕ್ಕ ಶಿಕ್ಷೆ ಆಗಲಿ ಇಲ್ಲ ಅದು ನೋಡಬೇಕು ಕಾನೂನು ಈಗ ಕಾನೂನು ಅಂತ ಇರ್ತದೆ ಲೀಗಲಿಟಿ ಅಂತ ಇರ್ತದೆ ಏನಕ್ಕಂದ್ರೆ ಇವನ್ನ ಎಲ್ಲ ಆಸ್ತಿ ಯಾವುದು ಒಳಗಡೆ ಜಗಳ ಖಂಡಿತ ಖಂಡಿತ ಇಲ್ಲ ಏನೇನು ಇಲ್ಲ ಈಸ್ ಅವರ್ ಲೀಡರ್ ಈಸ್ ಇನ್ ಕಾಂಗ್ರೆಸ್ ಪಾರ್ಟಿ ಈಸ್ ಅವರ್ ಕಾಂಗ್ರೆಸ್ ಲೀಡರ್ ಅವನು ಯಾವನೋ ಇಲ್ಲ ಅದು ಪ್ರೂವ್ ಆಗ್ಬೇಕು ತಾನೇ ಯಾವನೋ ಆಡಿಯೋ ಕಳಿಸ್ಬಿಟ್ರು ಸರ್ ಅವನದೇ ಅಂತ ಇದನ್ನ ಪ್ರೂವ್ ಆಗ್ಲಿಲ್ಲ ತಾನೇ ಈಗ ಅವ್ರು ಪ್ರೂವ್ ಆದ್ರೆ ತಾನೆ ಈಗ ರೋಷನ್ ಬೇಗ್ ಬಗ್ಗೆ ಹೇಳಕ್ಕಂದ್ರೆ ಮನ್ಸೂರ್ದೆ ಅಂತ ಕ್ಯಾಸೆಟ್ ಹೆಂಗಿದೆ ಹೌದು ನಾನು ಸುಸೈಡ್ ಮಾಡ್ಕೊಂತೀನಿ ಅಂತ ಹೇಳವನೆ ಈಗ ಸುಸೈಡ್ ಮಾಡ್ಕೊಂಡ್ರೆ ಒಂದ್ ವಾರ ಆಗಿರ್ಬೋದು ಆ ಕ್ಯಾಸೆಟ್ ರಿಲೀಸ್ ಆಗಿ ಹೋದ ವಾರ ಅಲ್ಲಿ ತಾನೇ ಆಗಿರೋದು ಇಷ್ಟೊತ್ತು ಬಾಡಿ ಸಿಗ್ಬೇಕಾಗಿತ್ತು ಫೇಕ್ ಆಡಿಯೋನು ಇರ್ಬೋದು ಅದು ಆ ತನಿಖೆ ನಡೀತಾ ಇದ್ದಾರೆ ತನಿಖೆ ಮಾಡ್ತಾ ಇದ್ದಾರೆ ಹಂಗೂ ನನ್ನ ಮಾಧ್ಯಮ ಮುಖಾಂತರ ಮನ್ಸೂರ್ ಅವ್ರನ್ನ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ಕೊಂತೀನಿ ನಾನು ದಯಮಾಡಿ ಬನ್ನಿ ಆಗಿದಾಗಿದೆ ನೀವು ಹೇಳಿದ್ದೀರಿ ಆಡಿಯೋದಲ್ಲಿ ನಿಮ್ಮದೇ ಆಡಿಯೋ ಆಗಿದ್ರೆ ಯಾರಿಗೂ ನಾನು ಕೊಟ್ಟು ರಾಜಕಾರಣಿಗಳಿಗೆ ದುಡ್ಡು ಕೊಟ್ಟಿದ್ದೀನಿ ಬ್ಯೂರೋಕ್ರೇಟ್ಸ್ನ ದುಡ್ಡು ಕೊಟ್ಟಿದ್ದೀನಿ ಬನ್ನಿ ಯಾರ್ಯಾರು ಕೊಟ್ಟಿದ್ದೀರಾ ಪಬ್ಲಿಕ್ ದುಡ್ಡು ಅವ್ರಿಗೆ ಹೆಂಗೆ ಎತ್ಕೊಡ್ತೀರಾ ನೀವು ಅದೆಲ್ಲ ನಾವು ವಸೂಲಿ ಮಾಡಿಬಿಟ್ಟು ಜನ್ಗಳಿಗೆ ಹಂಚ್ಬಿಡುವ ಜನ್ಗಳಿಗೆ ಹಚ್ಚುವ ಯಾರನ್ನ ಇರಲಿ ಅವನು ನಿಮ್ಗೆ ಏನೇನು ಆಗಲ್ಲ ನಿಮ್ಮ ಜವಾಬ್ದಾರಿ ನಮ್ಮದು ನಾವು ವಹಿಸ್ಕೊಂತೀವಿ ಜವಾಬ್ದಾರಿ ಪಾಪ ಬಡವ್ರು ಇದ್ದಾರೆ ಸರ್ ಯಾವುದು ಒಳಗಡೆ ಜಗಳ ಖಂಡಿತ ಇಲ್ಲ ಏನೇನು ಇಲ್ಲ ಈಸ್ ಅವರ್ ಲೀಡರ್ ಈಸ್ ಇನ್ ಕಾಂಗ್ರೆಸ್ ಪಾರ್ಟಿ ಈಸ್ ಅವರ್ ಕಾಂಗ್ರೆಸ್ ಲೀಡರ್ ಅವನು ಯಾವನೋ ಇಲ್ಲ ಅದು ಪ್ರೂವ್ ಆಗ್ಬೇಕು ತಾನೇ ಯಾವನೋ ಆಡಿಯೋ ಕಳಿಸ್ಬಿಟ್ರು ಸರ್ ಅವನದೇ ಅಂತ ಇದನ್ನ ಪ್ರೂವ್ ಆಗ್ಲಿಲ್ಲ ತಾನೇ ಈಗ ಅವ್ರು ಪ್ರೂವ್ ಆದ್ರೆ ತಾನೆ ಈಗ ರೋಷನ್ ಬೇಗ್ ಬಗ್ಗೆ ಹೇಳಕ್ಕಂದ್ರೆ ಮನ್ಸೂರ್ದೆ ಅಂತ ಕ್ಯಾಸೆಟ್ ಹೆಂಗಿದೆ ಹೌದು ನಾನು ಸುಸೈಡ್ ಮಾಡ್ಕೊಂತೀನಿ ಅಂತ ಹೇಳವನೆ ಈಗ ಸುಸೈಡ್ ಮಾಡ್ಕೊಂಡ್ರೆ ಒಂದ್ ವಾರ ಆಗಿರ್ಬೋದು ಆ ಕ್ಯಾಸೆಟ್ ರಿಲೀಸ್ ಆಗಿ ಹೋದ ವಾರ ಅಲ್ಲಿ ತಾನೆ ಆಗಿರೋದು ಇಷ್ಟೊತ್ತು ಬಾಡಿ ಸಿಗ್ಬೇಕಾಗಿತ್ತು ಫೇಕ್ ಆಡಿಯೋನು ಇರ್ಬೋದು ಅದು ಆ ತನಿಖೆ ನಡೀತಾ ಇದ್ದಾರೆ ತನಿಖೆ ಮಾಡ್ತಾ ಇದ್ದಾರೆ ಹಂಗೂ ನನ್ನ ಮಾಧ್ಯಮ ಮುಖಾಂತರ ಮನ್ಸೂರ್ ಅವ್ರನ್ನ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ಕೊಂತೀನಿ ನಾನು ದಯಮಾಡಿ ಬನ್ನಿ ಆಗಿದಾಗಿದೆ ನೀವು ಹೇಳಿದ್ದೀರಿ ಆಡಿಯೋದಲ್ಲಿ ನಿಮ್ಮದೇ ಆಡಿಯೋ ಆಗಿದ್ರೆ ಯಾರಿಗೂ ನಾನು ಕೊಟ್ಟು ರಾಜಕಾರಣಿಗಳಿಗೆ ದುಡ್ಡು ಕೊಟ್ಟಿದ್ದೀನಿ ಬ್ಯೂರೋಕ್ರೇಟ್ಸ್ನ ದುಡ್ಡು ಕೊಟ್ಟಿದ್ದೀನಿ ಬನ್ನಿ ಯಾರ್ಯಾರು ಕೊಟ್ಟಿದ್ದೀರಾ ಪಬ್ಲಿಕ್ ದುಡ್ಡು ಅವ್ರಿಗೆ ಹೆಂಗೆ ಎತ್ಕೊಡ್ತೀರಾ ನೀವು ಅದೆಲ್ಲ ನಾವು ವಸೂಲಿ ಮಾಡಿಬಿಟ್ಟು ಜನ್ಗಳಿಗೆ ಹಂಚ್ಬಿಡುವ ಜನ್ಗಳಿಗೆ ಹಚ್ಚುವ ಯಾರನ್ನ ಇರಲಿ ಅವನು ನಿಮ್ಗೆ ಏನೇನು ಆಗಲ್ಲ ನಿಮ್ಮ ಜವಾಬ್ದಾರಿ ನಮ್ಮದು ನಾವು ವಹಿಸ್ಕೊಂತೀವಿ ಜವಾಬ್ದಾರಿ ಪಾಪ ಬಡವ್ರು ಇದ್ದಾರೆ ಸರ್ ಯಾವುದು ಒಳಗಡೆ ಜಗಳ ಖಂಡಿತ